ಅಣ್ಣ ಅಣ್ಣ ನನ್ನನ್ನ ಸ್ಕೂಲಿಗೆ ಕಳ್ಸ್ರು. ಹ್ಮ್, ಎಲ್ಲ ನೆಟ್ಟಿಗಿರೋರು ಓದಿನೇ ಕೆಲ್ಸ ಇಲ್ದೆ ಅಲಿತಾ ಇದಾರೆ. ಊಟ ಬಟ್ಟೆಗಳ ಜೊತೆ ಇದೊಂದ್ ಖರ್ಚು ನೋಡೆ. ಮನೇಲಿ ಒಬ್ನೇ ಕೂತಿರ್ತಾನೆ, ಅವನಿಗೂ ಬೇಜಾರಾಗಲ್ಲ. ಹೌದಾ? ಹಾಗಾದ್ರೆ ಪಿ ವಿ ಆರ್ ಕರ್ಕೊಂಡು ಹೋಗಿ ದಿನ ಸಿನಿಮಾ ನೋಡ್ಸ್ಕೊಂಡು. ಇಲ್ಲ, ನಂಗೆ ಸಿನಿಮಾ ಬೇಡ, ಪೇಂಟಿಂಗ್ ಕ್ಲಾಸ್ ಬೇಕು. ಬೇಜಾರು ಮಾಡ್ಕೋಬೇಡ ಕಣ, ನಾನ್ ಕರ್ಕೊಂಡು. ಎಲ್ರಿ, ಏನೇ ಮಾಡ್ತಾ ಇದೀಯ ನೀನು? ಯಾಕೆ ಕೆಟ್ಟ ಆಗ್ತಾ ಇದೀಯ? ಹಸು ನಾವನು ಹಸುಗಿಂತ ಕಡೆ. ಸುಮ್ನೆ ನಡೀರಿ, ಮೊದ್ಲೇ ಕೈಕಾಲ್ ನೆಟ್ಟಿಗಿಲ್ಲ, ತಲೆಯಲ್ಲಿ ಬೇರೆ ಬುದ್ಧಿ ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಎಲ್ಲ ನನ್ನ ತಲೆಗೆ ಬರುತ್ತೆ. ಎದ್ದು ನಡೆಯೋ, ನಡೀರಿ. ಸರಿ ಮಮ್ಮಿ, ಬನ್ನಿ ಬೇಗ. ಅಯ್ಯೋ, ಏನ್ ವಾಸನೆ! ಅಯ್ಯೋ ದೇವ್ರೆ, ಅಪ್ಪಾ, ದಿನ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ ಹೋಗಿದೆ ನನ್ಗೆ. ಅಯ್ಯೋ ದೇವ್ರೆ, ಬಿಡೆ, ನಾ ಕ್ಲೀನ್ ಮಾಡ್ತೀನಿ. ಹೊರಗ್ ಮ್ಯಾನೇಜರು, ಮನೇಲಿ ಕ್ಲೀನರು. ನನ್ ತಮ್ಮ ಹಸುನ ಅಂತ ಕೇಳಿದ್ರಿ, ಈಗ ನೋಡಿ, ಸಗಣಿನೂ ಗಂಜಲ ಹಾಕಿ ಮನೆ ಕೊಟ್ಟಿಗೆ ಮಾಡಿದಾನೆ. ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ? ಸುಮ್ನಿರೆ, ನಾ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಲ್ವಾ? ಡ್ಯಾಡಿ, ನಾನು ಹೆಲ್ಪ್ ಮಾಡ್ಲಾ? ಹ್ಮ್, ಸುಮ್ನೆ ಕೂತ್ಕೊಳ್ಳೋ. ಈ ನದ್ಬೇರೆ ಮಾಡಿ ರೋಗ ಬರ್ಸ್ಕೊಂಡು ಆಸ್ಪತ್ರೆ ಚಾಕ್ರಿನೂ ಮಾಡುವಂತೀಯಾ? ನೋಡಿ, ನನ್ ಕೈಲಿ ಇದನ್ನೆಲ್ಲ ಸಹಿಸಕ್ ಆಗ್ತಿಲ್ಲ. ಬೇಕಾದ್ರೆ ನೀವ್ ಇಲ್ಲಿರಿ, ಆದ್ರೆ ನಾನು ನನ್ ಮಗ ದೂರ ಹೋಗ್ತಾ ಇದೀವಿ. ಅಂದ್ರೆ ಇವನ್ನ ಯಾವ್ದಾದ್ರೂ ಕೆಲ್ಸಕ್ ಸೇರ್ಸಿ. ಆಗ್ಲಿಲ್ವಾ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡಿ. ಬಿಟ್ಟು ಬರೋದ ಹೇಗೆ ಮನ್ಸ್ ಬರುತ್ತೆ? ಸುಖ ಬೇಕು ಅಂದಾಗ ದುಃಖನ ದೂರ ಇಡ್ಲೇಬೇಕಲ್ವಾ? ಹೇಗಿದ್ರು ಬಾದಾಮಿ ಟೂರ್ಗ್ ಹೋಗ್ತಾ ಇದೀವಲ್ಲ, ಅವನ್ನು ಕರ್ಕೊಳ್ಳಿ. ಯಾಕ್ರಿ, ಏನಾಯ್ತು ನಿಮ್ಗೆ? ನಾನೋದೆ, ಇದುವರೆಗೆ ಒಳ್ಳೆ ಗಂಡ ಆಗಿದ್ದೆ, ಒಳ್ಳೆ ಅಪ್ಪ ಆಗಿದ್ದೆ, ಇನ್ ಮುಂದೆ ಒಳ್ಳೆ ಅಣ್ಣನೂ ಆಗ್ತೀನಿ. ಅಂದ್ರೆ ವಿಜಿನ ಮನೆ ಕರ್ಕೊಂಬಂದು ನನ್ ತಪ್ಪನ್ ಸರಿ ಮಾಡ್ಕೋತೀನಿ. ಹಾಗಾದ್ರೆ ನಾನು ಇನ್ಮೇಲೆ ಈ ಮನೇಲಿ ಇರೋದಿಲ್ಲ. ಹೋಗೋ ರೀ, ಇನ್ಮೇಲೆ ಈ ಮನೇಲಿ ನಂದೇ ಫೈನಲ್ ಡಿಸಿಷನ್. ತಿನ್ನೋದು ಕುಡಿಯೋದು ಎಲ್ಲಂದ್ರೆ ಅಲ್ಲಿ ಬಿದ್ಕೊಳ್ಳೋದು. ನಡೇನು ಶುದ್ಧ ಇಲ್ಲ, ನುಡಿನು ಶುದ್ಧ ಇಲ್ಲ. ಆದ್ರೆ ಮನಸ್ಸು ಶುದ್ಧವಾಗಿದೆ. ನಾನು ಒಂದಿನ ಮನಸ್ಫೂರ್ತಿಯಾಗಿ ಹಾಡಿರಲಿಲ್ಲ. ನಾನು ಹಾಡದಾಗ್ಲೆಲ್ಲ ಇವ್ರು ಬೈತಾ ಇದ್ರು. ಇವತ್ತು ಆ ಬೈಗುಳನೆ ನಾನು ಹಾಡುವಾಗ ಮಾಡಿದ್ದು. ನಮ್ಮ ವಿಜಿನ ಬೇರೆ ಯಾರೇ ನೋಡಿದ್ರು ಅಯ್ಯೋ ಪಾಪ ಅಂದಿರೋರು. ಇವರು ದಿನ ಹೊಡೆದ್ರು ಬೈದ್ರು, ಇವನಲ್ಲಿರೋ ಕಲಾವಿದನ ಹೊರಗೆ ತರಿಸಿದ್ರು. ನಿಮಿಷನೇ ತಗೊಳ್ಳಿ, ಇಲ್ಲಿಗೆ ಬಂದಾಗ ಅತ್ತೇನೋ ಗತ್ತಲ್ಲಿದ್ರಿ, ಈಗ ಎಲ್ಲರಿಗೂ ಅಮ್ಮ ಆಗಿದ್ದೀರಾ. ನಿಮ್ಮ ಸೊಸೆ ಜೊತೆ ಇದೇ ರೀತಿ ಇದ್ದಿದ್ರೆ ಈ ಮನೆಗೆ ಬರೋ ಹಾಗೆ ಇರ್ತಿರ್ಲಿಲ್ಲ ಅಲ್ವಾ? ಐಶ್ವರ್ಯ ಹುಚ್ಚಿ ಅಲ್ಲ ಅಂತ ಗೊತ್ತಾದ್ಮೇಲೂ ಅವಳನ್ನ ಯಾಕೆ ಇದೆಯಾ ಅಂತ ಕೇಳಿಲ್ಲ. ಜ್ಯೋತಿ ದುಡ್ಡಿನ ಆಸೆಗೋಸ್ಕರ ಐಶ್ವರ್ಯನ ಹಿಡ್ಕೊಡೋ ಪ್ರಯತ್ನ ಮಾಡಿದಾಗಲೂ ಅವಳೇ ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಒಟ್ಟಿನಲ್ಲಿ ನಮ್ಮನೆಯವರಿಂದ ದೂರ ಆಗಿರೋ ನಮಗೆ ಈ ಮನೇಲಿ ಜಾಗ ಕೊಟ್ಟಿರೋ ಇವರು ಒಂಥರ